ಆ ದೇವತೆಗಳು ಎಲ್ಲಿದ್ದಾರೆ ಎನ್ನುವ ಹಾಗೆ
Gotta make it.
ರಕ್ತವನ್ನು ಘಟಘಟನೆ ಕುಡಿದೆ, ಚರ್ಮವನ್ನು ಹಾಗೆ ಇರಿಸಿದ್ದೆ. ಯಾಕೆ? ಮಳೆಗಾಲಕ್ಕೆ ಒಳ್ಳೇದಾಗುತ್ತದೆ. ಓ, ಸ್ವಲ್ಪ ಒಣಗಿಸಿ ಆಮೇಲೆ ಹಪ್ಪಳ ಮಾಡಿ ತಿನ್ನಬೇಕು. ಕರುಕುರು ಕರುಕುರು ಕರುಕುರು. ಒಳ್ಳೆ ಅನುಭವ ಉಂಟು ನಿಮಗೆ? ಒಳ್ಳೆ ಅನುಭವ ಅಲ್ಲ ಇದು, ತಿಳುವಳಿಕೆ. ಹೌದು ಹೊಟ್ಟೆ ತುಂಬ ಹೋಯ್ತು, ಹೊಟ್ಟೆ ಬಾರ. ಒಂದು ವಿಚಾರವನ್ನು ನೀನು ಯೋಚಿಸಲೇಬೇಕು. ತಿನ್ನದೇ ಹೋದ್ರೆ ಕಷ್ಟ, ತಿಂದರೂ ಕಷ್ಟ. ಅತಿಯಾದರೆ ಅಮೃತವು ವಿಶ್ರಾಂತ ಅಲ್ವೇ? ತಿನ್ನದೇ ಹೋದ್ರೆ ಹಸಿವು, ತಿಂದರೆ ಹೊಟ್ಟೆ ಬಾರ. ಈಗ ಹೊಟ್ಟೆ ಬಾರ ಆಗ್ತಾ ಉಂಟು, ಆಯಾಸ ಆಗ್ತಾ ಉಂಟು. ಅಣ್ಣನಲ್ವೇ, ನನ್ನ ಮೇಲೆ ಪ್ರೀತಿ ಇಲ್ವೇನು, ಮಮತೆ ಇಲ್ವೇನು? ಆಯಾಸ ನನಗೂ ಆಗಿದೆ. ಆದ್ರೆ ಒಂದು ನಿನ್ನ ಬೊಗಸೆಯ ಗಾಳಿ ನನಗೆ ಸಾಕಾಗುವುದಿಲ್ಲ. ಹಾಗಾದ್ರೆ ನಮ್ಮ ಆಜ್ಞಾಧಾರಕ ಆ ಮಾರುತ ಇದ್ದಾನೆ, ಅವನಿಗೊಂದು ಆಡತಿ ಕೊಡುವ. ಅಷ್ಟು ಮಾತ್ರವಲ್ಲ, ಇದು ತಗ್ಗು ಪ್ರದೇಶ, ಅವನಿಗೂ ಉಪಕಾರ ಆಗಬೇಕು. ಕಾಣುತ್ತಾ ಇದ್ದು ಹೀನಾದ್ರಿ. ಕಳುವಾದ ದಳವಾದ ಸಮಯದಲ್ಲಿ ಕೇಳಿದೆ, ನಲಭೆನಿ ಮಂದ ಮಂದವಾಗಿ ಬೀಸ್ತಾ ಇದ್ದಾರೆ.
ಸೌಂದರ್ಯವನ್ನು ಒಮ್ಮೆ ಸರಿಯಾಗಿ ನೋಡಿ. ಹೂವ ಬಿಟ್ಟಿವೆ, ಹೂವ ನುಟ್ಟಿವೆ, ಹೂವ ತೊಟ್ಟಿವೆ ಮರಗಳು. ಚೈತ್ರ ಯಾತ್ರೆಗೆ ಬಂದು ನಿಂತಿವೆ ನೂರು ಚೆಲುವಿನ ರಸಗಳು. ಸೃಷ್ಟಿ ಕಾರ್ಯಕ್ಕೆ ಚೈತ್ರ ಪರಿದೀಹ ಮಧು ಪ್ರಮಾಣದ ಕಥೆಗಳು. ಭವನನ ಭವನವೋ ವಸಂತನ ವಿಹಾರ ಕ್ಷೇತ್ರವೋ ಎಂತಿರುವ ಭ್ರಮೆಗೆ ನಾನು ಒಳಗಾದೆ. ನನಗೇನೂ ಅನ್ನಿಸುವುದಿಲ್ಲ. ಇಂತಹ ಸೌಂದರ್ಯವನ್ನು ಕಂಡಾಕ್ಷರ ಮನಸ್ಸಿಗೇನೋ ನೆಮ್ಮ ಪ್ರಕೃತಿ ಸ್ವಲ್ಪ ನೋಡಿದ್ದೇನು. ಏನು ಮೇಲೆ ನೋಡು, ಸುತ್ತಮೇಲಿನ ಸುತ್ತ ಕೆಳಗೆ ನೋಡು, ಶಾಂತ ಭವನ, ನೆಮ್ಮದಿಯ ವಾತಾವರಣ, ಪ್ರಶಾಂತ ಧಾಮ. ಪ್ರಶಾಂತ ಧಾಮ ಅಲ್ಲ, ಪ್ರಕೃತಿ ಮಾತೆ ಹಚ್ಚ ಹಸುವಿನ ಸೀರೆಯನ್ನು ಹಣೆಗೊಂದು ತಿಲಕವನ್ನಿಟ್ಟು ಅಗಲಿದಂತಹ ತನ್ನ ಇನಿಯನ್ನು ನಿರೀಕ್ಷೆಗಾಗಿ ಕೈ ಬೀಸಿ ನಾನು ಅಲ್ಲ ಕೈ ಬೀಸಿ ಕರೆಯುವ ಹಾಗೆ ಭಾಸವಾಗುತ್ತಾ ಇದೆ. ನಿನ್ನನ್ನು ಯಾರು ಕರೆದಲ್ಲ ಅಲ್ಲ, ಹೀಗೆ ಇರುವಾಗ ತಮ್ಮ ಅದೇನು ಕೇಳಿಸ್ತಾ ಇದ್ದೀರೋ ಯಾರಾಗಿ ವೀಣೆಯ ಪಿಡಿದಿರ್ಪ ವಾಣೆಯೇ ಬರೆಯಲಿ, ವಾಣೆಯೇ ಬರೆಯಲಿ, ವೀಣೆಯ ಪಿಡಿದಿರ್ಪ ವೀಣೆಯ ಪಿಡಿದಿರ್ಪ ವಾಣೆಯೇ ಬರೆಯಲಿ, ವಾಣೆಯೇ ಬರೆಯಲಿ, ವಾಣೆಯೇ ಬರೆಯಲಿ. ಎಡಗಾಗಿ ಬಂದು ಏತಾನನ ಎಡಗಾಗಿ ಬಂದು ಇದೇನೆಂದು ತಿಳಿಯದಾಗಿಯವೋ, ಇದೇನೆಂದು ತಿಳಿಯದಾಗಿಯವೋ.